ನಮಸ್ಕಾರ ಮುಖ್ಯಾಂಶಗಳು ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಲೋಕಾರ್ಪಣೆ 3 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏಪ್ರಿಲ್ ನಲ್ಲಿ ಮನ್ ಕಿ ಬಾತ್ ನ 100ನೇ ಸಂಚಿಕೆ ಲೋಕಸಭಾ ಕ್ಷೇತ್ರಗಳ ವಿಶೇಷತೆ ಪ್ರಸ್ತಾಪಿಸಲು ಪ್ರಧಾನಿ ಮನವಿ ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ಗದ್ದಲ ಕಲಾಪ ನಾಳೆಗೆ ಮುಂದೂಡಿಕೆ ಹಾಗೂ ಸಮಗ್ರ ಅಭಿವೃದ್ಧಿಯತ್ತ ಭಾರತ ಕಳೆದ 9 ವರ್ಷಗಳಲ್ಲಿ 70,000 ನವೋದ್ಯಮಗಳ ಆರಂಭ ಸಚಿವ ಅಮಿತ್ ಶಾ ವಾರ್ತೆಗಳ ವಿವರ ಕಲಬುರಗಿಯಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಪಿಎಂ ಮಿತ್ರ ಜವಳಿ ಪಾರ್ಕ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದರ್ಶನ ವಿ ಜರ್ದೋಷ್ ಅವರೊಂದಿಗೆ ಜಂಟಿಯಾಗಿ ಇಂದು ಚಾಲನೆ ನೀಡಿದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ ಖೂಬ ರಾಜ್ಯದ ಸಚಿವರಾದ ಮುರುಗೇಶ್ ನಿರಾಣಿ ಶಂಕರ ಪಾಟೀಲ ಮುನೇನಕೊಪ್ಪ ಸೇರಿದಂತೆ ಸ್ಥಳೀಯ ಶಾಸಕರು ಮತ್ತಿತರರು ಉಪಸ್ಥಿತರಿದ್ದರು ನಂತರ ಮುಖ್ಯಮಂತ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನದ 371 ಜೆ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ದೊರೆತ ನಂತರ ಈ ಭಾಗದಲ್ಲಿ ಅತಿ ದೊಡ್ಡ ಯೋಜನೆಯಾದ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ 1000 ಎಕರೆ ಪ್ರದೇಶದಲ್ಲಿ 10000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಬಂಡವಾಳ ಹರಿದು ಬರಲಿದೆ ಈ ಯೋಜನೆಯಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಪೂರಕವಾಗಲಿದೆ ಎಂದರು ಜವಳಿ ಪಾರ್ಕ್ ನಿರ್ಮಾಣದಿಂದ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ನೇರವಾಗಿ 1 ಲಕ್ಷ ಉದ್ಯೋಗ ಹಾಗೂ ಪರೋಕ್ಷವಾಗಿ ಸುಮಾರು 2 ಲಕ್ಷ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಹೊಸ ಜವಳಿ ನೀತಿಯಡಿ ಈ ಪಾರ್ಕ್ ನಿರ್ಮಾಣವಾಗಿದ್ದು ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮುಖ್ಯಮಂತ್ರಿ ತಿಳಿಸಿದರು ಲಕ್ಷಾಂತರ ಜನರ ಬದುಕು ಬದಲಾವಣೆ ಆಗುತ್ತದೆ ಲಕ್ಷಾಂತರ ಜನರ ಬದಲಾವಣೆ ಆಗುತ್ತದೆ ನಾನು ಅದಕ್ಕೆ ಒಂದು ಕರೆಯನ್ನು ಕೊಡ್ತೀನಿ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಹಾಯ ಮಾಡಿದೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಸಹಾಯ ಮಾಡಿದೆ 7 ಪಾರ್ಕ್ಗಳಲ್ಲಿ ಒಂದನ್ನ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಜಿಯವರು ಕೊಟ್ಟಿದ್ದಾರೆ ನಾಳೆ ಒಂದು ವರ್ಷದ ನಂತರ ಈ ಪಾರ್ಕ್ ಪ್ರಾರಂಭ ಆದಾಗ ಇಲ್ಲಿ ಎಂಪ್ಲಾಯ್ ಆಗುವಂತ ಈ ಪಾರ್ಕ್ ನಲ್ಲಿ ಕೆಲಸ ಪಡೆಯುವಂತ ಎಂಪ್ಲಾಯ್ ಆಗುವಂತ ಪ್ರತಿ ಒಂದು ಎಂಪ್ಲಾಯ್ಮೆಂಟ್ ಅಲ್ಲಿ ಎಂಪ್ಲಾಯರ್ ಇಂದ ಎಂಪ್ಲಾಯಿ ಇಂದ ಪ್ರತಿ ಬಾರಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಾಗ ಥ್ಯಾಂಕ್ ಯು ಮೋದಿ ಜಿ ಅಂತ ಹೇಳಬೇಕು ಸೋ ದೇರ್ ವಿಲ್ ಬಿ ಆಲ್ಮೋಸ್ಟ್ 1 lakh ಜಾಬ್ಸ್ ಸೊ 1 lakh ಸರಿ ಮೋದಿಜಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಉನ್ನತ ಶಿಕ್ಷಣ ಇಲಾಖೆಯ 8 ವಿಶ್ವವಿದ್ಯಾಲಯಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ ಮುರುಗೇಶ್ ನಿರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಧಾರವಾಡ ಕೊಪ್ಪಳ ಕೊಡಗು ಚಾಮರಾಜನಗರ ಹಾವೇರಿ ಹಾಸನ ಮಂಡ್ಯ ರಾಯಚೂರು ವಿಶ್ವವಿದ್ಯಾಲಯಗಳಿಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಬಳಿಕ ಮುಖ್ಯಮಂತ್ರಿ ವಿಶ್ವವಿದ್ಯಾಲಯಗಳು ಮುಂದಿನ ಭವಿಷ್ಯ ನಿರ್ಧರಿಸುವ ಕೇಂದ್ರಗಳಾಗಿದ್ದು ತಮ್ಮ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು ರಾಜ್ಯದ ಮಕ್ಕಳು ಸಹ ಐಐಟಿ ಮಾದರಿಯಲ್ಲಿ ಶಿಕ್ಷಣ ಪಡೆಯಬೇಕು ಎನ್ನುವ ಉದ್ದೇಶದೊಂದಿಗೆ ಕೆಐಟಿ ಸ್ಥಾಪನೆ ಮಾಡಲಾಗಿದೆ ಮುಂದಿನ 5 ವರ್ಷಗಳಲ್ಲಿ ಎಲ್ಲಾ ಸಂಸ್ಥೆಗಳು ಐಐಟಿ ಮಾದರಿಯನ್ನು ಅನುಸರಿಸಲಿವೆ ಜಗತ್ತಿನ ಅತ್ಯುತ್ತಮ ವಿಶ್ವವಿದ್ಯಾಲಯಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ನಾಡಿನ ಭವಿಷ್ಯ ಮುಂದಿನ ದಿನಗಳಲ್ಲಿ ಭಾರತ ವಿಶ್ವಗುರುವಾಗಲಿದೆ ಎಂದು ತಿಳಿಸಿದರು ಥಿನ್ ಲೀನ್ ಎಫಿಷಿಯಂಟ್ ಯೂನಿವರ್ಸಿಟಿಗಳನ್ನು ನಾವು ಮಾಡಿದ್ದೇವೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ಡಿಜಿಟಲ್ ಕಾಲದಲ್ಲಿ ಆ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಳಕೆ ಮಾಡಿ ಟೆಕ್ನಾಲಜಿಯ ಮುಖಾಂತರ ಸ್ಟೂಡೆಂಟ್ಸ್ಗಳಿಗೆ ಎಲ್ಲೇ ಇದ್ದರೂ ಕೂಡ ರೀಚ್ ಆಗುವಂಥದ್ದು ಅಕಾಡೆಮಿಕ್ ಆಕ್ಟಿವಿಟಿ ಮಾಡುವಂಥದ್ದು ಎಕ್ಸಾಮಿನೇಷನ್ ಸಿಸ್ಟಮನ್ನು ಕ್ರಿಯೇಟ್ ಮಾಡುವಂಥದ್ದು ಹೊಸ ಕೋರ್ಸ್ಗಳನ್ನು ಮಾಡುವಂಥದ್ದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕೋರ್ಸ್ಗಳು ಶಾರ್ಟ್ ಡಿಸ್ಟೆನ್ಸ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್ಗಳು ಹೀಗೆ ದಿಸ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ದ ಯೂನಿವರ್ಸಿಟೀಸ್ ನ್ಯೂ ಯೂನಿವರ್ಸಿಟೀಸ್ ವಿತ್ ನ್ಯೂ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ನ್ಯೂ ಪರ್ಪಸ್ Thin and lean and efficient universities we are launching today. This is the first of its kind in the country. ನನಗೆ ವಿಶ್ವಾಸ ಇದೆ ಬರುವಂತಹ ದಿನಗಳಲ್ಲಿ ಎಲ್ಲ ರಾಜ್ಯಗಳು ಕರ್ನಾಟಕ ಮಾಡೆಲ್ ಅನ್ನು ಅಡಾಪ್ಟ್ ಮಾಡ್ತವೆ
ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾಜಪಾ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರೀಯ ಮಂತ್ರಿ ಪ್ರಹ್ಲಾದ್ ಜೋಶಿ ಸಮೇತ ಅನ್ಯ ವರಿಷ್ಠ ನೇತಾ बैठक में उपस्थित रहे. बैठक के बाद वरिष्ठ नेता अर्जुन राम मेघवाल ने कहा कि भारतीय जनता पार्टी 6 अप्रैल से 14 अप्रैल तक सामाजिक न्याय सप्ताह के रूप में मनाएगी. इसके अलावा उन्होंने कहा कि 15 मई से 15 जून तक एक महीने के लिए बीजेपी सरकार के 9 साल पूरा होने पर भाजपा विशेष अभियान चलाएगी. प्रधानमंत्री नरेंद्र मोदी ने बैठक को संबोधित भी किया. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಸಮಾಜ ಕಲ್ಯಾಣ ಯೋಜನೆಗಳ ಕುರಿತು ಚರ್ಚಿಸಲಾಯಿತು. ಮನ್ ಕಿ ಬಾತ್ ತನ್ನ 100ನೇ ಸಂಚಿಕೆಯನ್ನು ಏಪ್ರಿಲ್ನಲ್ಲಿ ಪೂರ್ಣಗೊಳಿಸಲಿದೆ. ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಸಂಸದರಿಗೆ ತಮ್ಮ ಕ್ಷೇತ್ರದ ವಿಶೇಷ ವಿಷಯಗಳನ್ನು ತಿಳಿಸುವಂತೆ ಮನವಿ ಮಾಡಿದ್ದಾರೆ ಎಂದರು. पहले गुजरात में हुआ, लास्ट जब फरवरी से के सेशन में हम माननीय प्रधानमंत्री जी के लिए सम्मान रखा था. आज नॉर्थ ईस्ट के लिए, नॉर्थ ईस्ट के रिजल्ट के बाद ये पहला बैठक है. तो ये भी जिक्र हुआ, जितना भारतीय जनता पार्टी का जीत ज्यादा होता है, जो दृश्य आप देख रहे हैं. संसदीय व्यवहार राज्य सचिव अर्जुन राम मेघवाल, ಏಪ್ರಿಲ್ 6ರಂದು ಬಿಜೆಪಿ ಸಂಸ್ಥಾಪನಾ ದಿನವಾಗಿದ್ದು, ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ದಿನವಾಗಿದೆ. ಹೀಗಾಗಿ ಏಪ್ರಿಲ್ 6ರಿಂದ ಏಪ್ರಿಲ್ 14ರವರೆಗೆ ಸಾಮಾಜಿಕ ನ್ಯಾಯ ಸಪ್ತಾಹ ಆಚರಣೆ ಮಾಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಬಿಜೆಪಿ ಸರ್ಕಾರವು 9 ವರ್ಷ ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಮೇ 15ರಿಂದ ಜೂನ್ 15ರವರೆಗೆ ಎಲ್ಲಾ ಸಂಸದರು ತಮ್ಮ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತೆ ಸೂಚಿಸಲಾಗಿದೆ. ಸರ್ಕಾರದ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಚಾರ ಗೋಷ್ಠಿಗಳನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಈ ಮೂಲಕ ಜನತೆಗೆ ಸರ್ಕಾರ ಯೋಜನೆಗಳನ್ನು ತಲುಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಸಪ್ತಾಹ ರೂಪದಲ್ಲಿ ಇಸ್ಕೋ ಮನಾಯೆಂಗೆ ಔರ್ ಪ್ರಧಾನ ಮಂತ್ರಿ ಜಿ ನೇ ಸಂಸದೋ ಕೆ ಲಿಯೆ ಕಹಾ ಹೈ ಕಿ 15 ಮೈ ಸೇ 15 ಜೂನ್ ತಕ್ ಕಾ ಏಕ್ ಮಹೀನೆ ಕಾ ಸಮಯ ಜೋ ಹಮಾರಿ ಸರ್ಕಾರ ಕೆ 9 ವರ್ಷ ಪೂರ್ಣ ಹೋ ರಹೇ ಹೈ उसमें लगातार क्षेत्र में रहकर के एमपी योजनाओं का प्रचार प्रसार करेंगे. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆ ರಾಹುಲ್ ಗಾಂಧಿ ವಿಚಾರವಾಗಿ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಕ್ವೆಶ್ಚನ್ ನಂಬರ್ 381. This is not appropriate. The house stands adjourned to meet again at 2 p.m. ನಂತರ ಸದನ ಸಮಾವೇಶಗೊಂಡಾಗ ಅಧ್ಯಕ್ಷ ಪೀಠದಲ್ಲಿದ್ದ ರಮಾದೇವಿ ಅವರು ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆಯೂ ಆಡಳಿತ ಪಕ್ಷದ ಸಚಿವೆ ಸಾಧ್ವಿ ನಿರಂಜನ್ ಅವರಿಗೆ ಮಾತನಾಡಲು ಅವಕಾಶ ನೀಡಿದರು. ನೋಟಿಸ್ ಪ್ರಾಪ್ತ ಹುಯೆ ಹೈ ಮಾನ್ಯ ಅಧ್ಯಕ್ಷ ಜಿಕೆ ಜಿನೆ ಕಿಸಿ ಭಿ ಸ್ಥಗನ್ ಪ್ರಸ್ತಾವ್ ಕಿ ನೋಟಿಸ್ ಕೋ ಸ್ವೀಕೃತಿ ನಹಿ ದಿ ಹೈ. ಮೈ ಆಜ್ ಕಿ ಸಂಶೋಧಿತ ಕಾರ್ಯಸೂಚಿ ಮೇ ಕ್ರಮ ಸಂಖ್ಯಾ 3 ಪರ್ ಮೇರೆ ನಾಮ್ ಕೆ ಸಾಮ್ನೆ ಉಲ್ಲಿಖಿತ ಪತ್ರ ಸಭಾಪಟಲ್ ಪರ್ ಪ್ರಸ್ತುತ ಕರ್ತೆ ಹೂ. ಇನ್ ದಿ 15th ರಿಪೋರ್ಟ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಹೌಸ್. ಅವರು ತಮ್ಮ ಸಚಿವಾಲಯದ ಪ್ರಸ್ತಾವನೆಗಳನ್ನು ಇತರೆ ಸದಸ್ಯರ ಪ್ರಶ್ನೆಗಳ ಜತೆ ಪ್ರಸ್ತಾಪಿಸಲು ವಿನಂತಿಸಿದರು. ನಂತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ತಮ್ಮ ಸಚಿವಾಲಯದ ಕಾಗದ ಪತ್ರಗಳನ್ನು ಮಂಡಿಸಿದರು. ನಿಯಮ 377 ಕ್ಕೆ ಈ ಮಧ್ಯೆ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಸದನವನ್ನು ನಾಳೆಗೆ ಮುಂದೂಡಲಾಯಿತು. 2023 ಕೋ ಪ್ರಾತಃ 11 ಬಜೆ ತಕ್ ಕೆ ಲಿಯೆ ಅಸ್ಥಗಿತ ಕಿ ಜಾತಿ ಹೈ. ರಾಜ್ಯಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನಕರ್ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾಪಟುಗಳಿಗೆ ಸದನದಲ್ಲಿ ಅಭಿನಂದನೆ ಸಲ್ಲಿಸಿದರು. ಬೈ ವಿನ್ನಿಂಗ್ 4 ಗೋಲ್ಡ್ ಮೆಡಲ್ಸ್ ಅವರ್ ಕಾಂಗ್ರಾಚುಲೇಷನ್ಸ್ ಟು ಮಿಸ್ ನಿಖತ್ ಜರೀನ್, ಮಿಸ್ ಲವ್ಲಿನಾ ಬೋರ್ಹೋಗೆನ್, ಮಿಸ್
नीतू घनघस, मिस स्वीटी बुरा, देयर आउटस्टैंडिंग अकम्प्लिशमेंट्स विल स्टीर इंडिया फ्यूचर टू ग्रेट हाइट्स, इंस्पायरिंग एंड मोटिवेटिंग द यंग एस्पायरिंग एथलीट्स। ಬಳಿಕ ಹಲವು ವಿಧೇಯಕಗಳನ್ನು ಮಂಡಿಸಲಾಯಿತು. ಈ ವೇಳೆ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ನಂತರ ಸದನ ಸೇರಿದಾಗ ಸಭಾಪತಿ ಜಗದೀಪ್ ಧನಕರ್ ಸುಗಮ ಕಲಾಪಕ್ಕೆ ಸದಸ್ಯರು ಅವಕಾಶ ಮಾಡಿಕೊಡಬೇಕು, ಲೋಕಸಭೆಯಲ್ಲಿ ಅನುಮೋದನೆಗೊಂಡ ವಿಧೇಯಕಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗದ್ದಲ ಮುಂದುವರೆದ ಪರಿಣಾಮ ಸದನದ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಎರಡು ದಿನಗಳ ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಕೋಲ್ಕತ್ತಾದಲ್ಲಿಂದು ಯುಕೋ ಬ್ಯಾಂಕ್ 80 ವರ್ಷಗಳನ್ನು ಪೂರೈಸಿದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ರಾಷ್ಟಪತಿ ಡಿಜಿಟಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುಕೋ ಬ್ಯಾಂಕ್ ಅಗ್ರಶ್ರೇಷ್ಠ ಬ್ಯಾಂಕುಗಳೊಂದಿಗೆ ಸೇವೆ ನೀಡಿದೆ, ಜೊತೆಗೆ ಮೂಲಭೂತ ಮೌಲ್ಯಗಳು ಹಾಗೂ ಶಿಷ್ಟಾಚಾರದೊಂದಿಗೆ ನವೀನ ರೀತಿಯ ಸಹಯೋಗ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಯುಕೋ ಬ್ಯಾಂಕ್ 80 ವರ್ಷ ಪೂರಿ ಹೋನೆ ಜೋಡಿ ಉತ್ಸವ ಮೇ ಆಜ್ ಯಹಾ ಉಪಸ್ಥಿತ ಹೋಕರ್ ಮುಜೆ ಅತ್ಯಂತ ಪ್ರಸನ್ನತಾ ಹೋ ರಹಿ ಹೈ. ಇಸ್ ಉಪಲಬ್ಧಿ ಕೆ ಲಿಯೆ ಯುಕೋ ಬ್ಯಾಂಕ್ ಪರಿವಾರ ಕೆ सभी पूर्व और वर्तमान सदस्यों को मैं बहुत बहुत बधाई देती हूँ. आज जब हम इस अवसर पर एकत्रित हुए हैं तो मुझे ಶಾಂತಿನಿಕೇತನ ವಿಶ್ವ ಭಾರತಿಯಲ್ಲಿ ವಾರ್ಷಿಕ ದೀಕ್ಷಾಂತ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿಶ್ವ ಭಾರತಿ ಸಮುದಾಯಕ್ಕೆ ಅಭಿನಂದನೆ ಸಲ್ಲಿಸಿದರು. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಜ್ಞಾನ ವಿಜ್ಞಾನ ಮತ್ತು ಸಿದ್ಧಾಂತ ಸ್ಮರಣೀಯವಾದದ್ದು. ಅವರ ಸಿದ್ಧಾಂತಗಳು ಎಂದೆಂದಿಗೂ ಪ್ರಸ್ತುತವಾಗಿವೆ. ಸ್ವಾವಲಂಬನೆಯ ಜೀವನ ಹಾಗೂ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನೂತನ ಶಿಕ್ಷಣ ಪದ್ಧತಿ ಸಹಕಾರಿಯಾಗಿದೆ ಎಂದರು. ಗುರುದೇವ್ ಅವರು ಜ್ಞಾನ ಸಿದ್ಧಾಂತ ಹಾಗೂ ವಿದ್ಯಾದಾನವನ್ನು ಯುವಕರಿಗೆ ಮುಡುಪಾಗಿಟ್ಟಿದ್ದರಿಂದ ಇಂದು ವಿಶ್ವ ಮಟ್ಟದಲ್ಲಿ ಶಾಂತಿನಿಕೇತನದ ವಿಶ್ವ ಭಾರತಿಯು ಉನ್ನತ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದರು. ವಿಶ್ವಾಸ ಬನಾಯ ರಖಾ ಹೈ ವರ್ಷ 1943 ಮೇ ಸ್ಥಾಪಿತ ಯುಕೋ ಬ್ಯಾಂಕ್ ಬ್ಯಾಂಕಿಂಗ್ ಕ್ಷೇತ್ರ ಮೇ ಅಗ್ರಣಿ ಔರ್ ಪಥ ಪ್ರದರ್ಶಕ ರಹಾ ಹೈ. The world has ever seen Gurudev Rabindranath Tagore. I am very happy to be with all of you in this historic Amrakunja. Yesterday, I had the privilege to visiting Thakur Bari at Jorasanka and offering floral tributes to Gurudev. I will cherish that visit to Gurudev's house as a pilgrimage. Gurudev left the comfort of the most important city of the Eastern Hemisphere in the early 20th century and came to this place, which was a remote area those days. There is a message for everyone, especially the young students in this pioneer like Gurudev, choose difficulties over comfort to achieve larger objectives. The young students of Vishwa Bharati have to focus on this learning from Gurudev's life, that one has to come out of one's comfort zone to be able to make a difference. ದೆಹಲಿಯಲ್ಲಿಂದು ಅಸೋಚಾಮ್ನ ವಾರ್ಷಿಕ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು. ಆಡಳಿತ ಮಂಡಳಿಯ ಸದಸ್ಯರು, ಭಾರತೀಯ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶವು ಸದೃಢ ಮತ್ತು ಸಮಗ್ರ ರೀತಿಯಲ್ಲಿ ಮುನ್ನಡೆದಿದೆ,
ಕೊರೋನಾ ಸಂದಿಗ್ಧ ಸಂದರ್ಭವನ್ನು ದಿಟ್ಟತನದಿಂದ ಎದುರಿಸಿ ಹಲವು ರಾಷ್ಟ್ರಗಳಿಗೆ ಲಸಿಕೆ ಒದಗಿಸಿದೆ ಎಂದರು. ಕೈಗಾರಿಕಾ ಹಾಗೂ ವಾಣಿಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕಳೆದ 9 ವರ್ಷಗಳಲ್ಲಿ 70,000 ನವೋದ್ಯಮಗಳು ಪ್ರಾರಂಭವಾಗಿವೆ. ಇದರಲ್ಲಿ ಶೇಕಡ 20% ಯೂನಿಕಾರ್ನ್ಗಳಾಗಿದ್ದು ಯುವಕರಿಗೆ ಸ್ವ ಉದ್ಯೋಗ ಅವಕಾಶ ಒದಗಿಸಲಾಗಿದೆ. ಸಮಗ್ರ ಅಭಿವೃದ್ಧಿ ಪಥದತ್ತ ಭಾರತ ಮುನ್ನಡೆಯುತ್ತಿದ್ದು ಶೇಕಡ 99% ಹಳ್ಳಿಯಲ್ಲಿ ವಿದ್ಯುತ್ ಪೂರೈಸಲಾಗಿದೆ ಎಂದರು. कोई भी कोना हो, आप एक समान प्रकार का उत्साह, समान प्रकार की एनर्जी का अनुभव करते हैं. G20 का मौका दुनिया के कई देशों को मिला, भारत को भी मिला. दुनिया से अब तक G20 जहां जहां हुए, सभी देशों ने 4 से ज्यादा स्थानों पर G20 की मीटिंगें नहीं करी है. भारत ने 59 स्थानों पर करी और सभी के सभी राज्य और सभी की सभी यूटीज के अंदर कर एक चेतना की जागृति. और अगर ये सबको साथ लेने का अप्रोच हमारा न होता तो हम कभी भी कोरोना जैसी महामारी से लड़कर सफलता के साथ बाहर नहीं आ सकते, क्योंकि हेल्थ इंफ्रास्ट्रक्चर हमारा इतना पुख्ता नहीं था जो इतनी बड़ी महामारी के साथ हम मुकाबला कर पाए. और आबादी भी बहुत बड़ी, देश भी बहुत बड़ा, फैली हुई, बिखरी हुई, ढेर सारी दिक्कतें थी. मगर जब कोरोना का संकट समाप्त हुआ तब दुनिया भर में आज एक बात की स्वीकृति है कि कोरोना के संकट का सबसे अच्छा मुकाबला अगर किसी एक देश ने किया है तो मोदी जी के नेतृत्व में भारत. मैंने अमेरिका से आए हुए कई लोगों को वहां से मेल मुझे लिखे हैं कि हम आना तो जाते हैं भारत पर, मगर हमारे साथ वैक्सीनेशन भी हो गया है, रिसीट नहीं है वैक्सीनेशन की. सटीक तरीके से बनाई हुई नीतियों ने, पूर्ण विचार विमर्श के बाद बनाई हुई नीतियों ने भारत को प्रगति के पथ पर डाला है. हमारी विचारधारा ने भारत को सुरक्षित बनाया है. हमारी संवेदनशील योजना ने भारत के विकास को सर्वस्पर्शीय, सर्वसमावेशी बनाया है. और हमारी उपलब्धियों ने दुनिया चकाचौंध होकर देखती रह जाए, इस प्रकार की योग्यता हमने प्राप्त की है. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವಮಾನಿಸುವ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಹಿಂದುಳಿದ ವರ್ಗಗಳ ಸಮುದಾಯವನ್ನು ಅವಮಾನಿಸಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಆರೋಪಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಗಾಂಧಿ ಕುಟುಂಬ ದಲಿತ ಅಥವಾ ಹಿಂದುಳಿದ ಸಮುದಾಯಗಳ ಜನರನ್ನು ಅವಮಾನಿಸಲು ಪ್ರಯತ್ನಿಸುತ್ತಿರುವುದು ಇದೇ ಮೊದಲಲ್ಲ. ಬುಡಕಟ್ಟು ಕುಟುಂಬದ ಮಹಿಳೆಯೊಬ್ಬರು ರಾಷ್ಟ್ರಪತಿಯಾದಾಗ ದ್ರೌಪದಿ ಮುರ್ಮು ಅವರ ಬಗ್ಗೆಯೂ ಹೇಳಿಕೆ ನೀಡಿದ್ದರು. ವಿದೇಶ ನೆಲದಲ್ಲಿ ಸುಳ್ಳು ಹೇಳಿ ದೇಶಕ್ಕೆ ಅಪಮಾನ ಮಾಡಿದ್ದಾರೆ ಎಂದರು. ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸಿದರು. ರಾಹುಲ್ ಗಾಂಧಿಯನ್ನು ನ್ಯಾಯಾಲಯವು ದೋಷಿ ಎಂದು ಘೋಷಿಸಿದೆಯೇ ಹೊರತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನಲ್ಲ ಎಂದು ತಿಳಿಸಿದರು. ನರೇಂದ್ರ ಮೋದಿ ಸ್ವಯಂ ಗಾಂಧಿ ಖಾನ್ದಾನ್ ಸೆ ಕಹಾ ಕಿ ಆಪ್ ಚಾಹೆ ಮೇರಾ ಕಿತ್ನಾ ಭಿ ಅಪಮಾನ ಕರ್ ಲೇ ಲೇಕಿನ್ ರಾಷ್ಟ್ರ ಕಾ ಅಪಮಾನ ನಾ ಕರೇ. ಅಪನಿ पॉलिटिकल बौखलाहट में, अपनी पॉलिटिकल फ्रस्ट्रेशन में राहुल गांधी का मोदी के प्रति विष देश के प्रति अपमान में परिवर्तित हो चुका है. इसका आपने एक प्रतिबिंबित क्षण राहुल गांधी के इंग्लैंड दौरे में देखा. लेकिन नरेंद्र मोदी का अपमान करते करते पूरे ओबीसी समुदाय का अपमान करना भी राहुल गांधी ने उचित समझा. क्या यह पहली बार है कि राहुल गांधी ने, गांधी खानदान ने दलित अथवा पिछड़े समुदाय का अपमान किया है? देश की मीडिया, देश की जनता इस बात की साक्षी है कि उन्होंने न सिर्फ ओबीसी समुदाय पर अभद्र टिप्पणी की है, बल्कि साथ ही जब राष्ट्र को पहली बार ट्राइबल परिवार की एक महिला को. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿಂದು ಪ್ರಜಾಧ್ವನಿ ಯಾತ್ರೆ ಮುಂದುವರೆಯಿತು.
ಮಾಜಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಿಕೆ ಶಿವಕುಮಾರ್, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನಪರವಾದ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವುದಾಗಿ ಈಗಾಗಲೇ ಭರವಸೆ ನೀಡಿದ್ದೇವೆ. 200 ಯೂನಿಟ್ ಉಚಿತ ವಿದ್ಯುತ್ ಪೂರೈಕೆ, ನಿರುದ್ಯೋಗಿ ಪದವೀಧರರಿಗೆ ಹಾಗೂ ಗೃಹಿಣಿಯರಿಗೆ ಆರ್ಥಿಕ ನೆರವು, ಪಡಿತರ ಚೀಟಿದಾರರಿಗೆ ತಲಾ 10 ಕೆಜಿ ಅಕ್ಕಿ ಪೂರೈಸುವ ಖಾತರಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲು ಬದ್ಧವಾಗಿದ್ದೇವೆ ಎಂದರು. ಸಂಸಾರ ನೇರವಾಗಿ ಅವರಿಗೆ ಸಹಾಯ ಮಾಡುವಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಈ ಭ್ರಷ್ಟಾಚಾರ ಈ ಲಂಚತನವನ್ನ ನಿಲ್ಲಿಸಿ ಈ ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅಸ್ಸಾಂ ರಾಜ್ಯದ ಲೋಕಸಭಾ ಹಾಗೂ ರಾಜ್ಯ ವಿಧಾನಸಭೆಯ ಕ್ಷೇತ್ರಗಳ ಪುನರ್ ವಿಂಗಡಣೆ ಕುರಿತು ಪ್ರಮುಖ ರಾಜಕೀಯ ಪಕ್ಷಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ ಅವರು, ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ 9 ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳೊಂದಿಗೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಕುರಿತು ಚರ್ಚೆ ನಡೆಸಲಾಗಿದೆ. 60ಕ್ಕೂ ಹೆಚ್ಚು ಸಮೂಹಗಳೊಂದಿಗೆ ಈ ಕುರಿತು ದೀರ್ಘ ಸಮಾಲೋಚನೆ ನಡೆಸಲಾಗಿದೆ ಎಂದರು. ಅಸ್ಸಾಂನ ಜಿಲ್ಲಾಧಿಕಾರಿಗಳೊಂದಿಗೆ ಕಾರ್ಯದರ್ಶಿಗಳೊಂದಿಗೆ ಪುನರ್ ವಿಂಗಡಣೆ ಪ್ರಕ್ರಿಯೆ ಕುರಿತು ಹಲವು ಪೂರಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಿವಿಲ್ ಸೊಸೈಟಿಯ ಪ್ರತಿನಿಧಿಗಳು ಬೋಡೋ ಪ್ರದೇಶ ಹಾಗೂ ವಿದ್ಯಾರ್ಥಿಗಳ ಒಕ್ಕೂಟವನ್ನು ಒಳಪಡಿಸುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಭಾರತೀಯ ಚುನಾವಣಾ ಆಯೋಗಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಅನಿಸಿಕೆಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. जो अपर असम, लोअर असम, नॉर्थ एंड सेंट्रल असम, हिल एरियाज, प्लेन एरियाज, सबको रिप्रेजेंट कर रहे थे. सो वी हैव बीन एबल टू गेट वेरी गुड सजेशंस एंड कमेंट्स ऑफ एस्पिरेशंस ऑफ द पीपल अक्रॉस द लेंथ एंड ब्रेथ ऑफ द स्टेट. ಕೋವಿಡ್ 19 ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದರು. ಲಸಿಕೆ ಪ್ರಗತಿಯ ಕುರಿತು ಪರಿಶೀಲನೆ ನಡೆಸಿದರು. ಭಾರತವು ಸತತ 2ನೇ ದಿನ 1,800ಕ್ಕೂ ಹೆಚ್ಚು ಹೊಸ ಕೋವಿಡ್ ಪ್ರಕರಣಗಳನ್ನು ದಾಖಲಿಸುತ್ತಿದ್ದಂತೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 10,000ಕ್ಕಿಂತ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆರ್ಟಿಪಿಸಿಆರ್ ಪರೀಕ್ಷೆಗಳ ಪ್ರಮಾಣವನ್ನು ಹೆಚ್ಚಿಸಲು ಮತ್ತು ಬೂಸ್ಟರ್ ಡೋಸ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಕೇಂದ್ರವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸಂಶೋಧನೆ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸಿದ್ದ ಜಂಟಿ ಸಲಹೆಯಲ್ಲಿ ಪಟ್ಟಿ ಮಾಡಲಾದ ಆದ್ಯತೆಗಳನ್ನು ಅನುಸರಿಸಲು ಸಲಹೆ ನೀಡಿದರು. ಆರ್ಟಿಪಿಸಿಆರ್ನ ಹೆಚ್ಚಿನ ಪ್ರಮಾಣದೊಂದಿಗೆ ಪರೀಕ್ಷೆಗಳನ್ನು ನಡೆಸಬೇಕು. ಎಲ್ಲಾ ಸಮಯದಲ್ಲೂ ಕೋವಿಡ್ ನಿಯಮಗಳನ್ನು ಅನುಸರಿಸುವಂತೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ವಿಶೇಷವಾಗಿ ದುರ್ಬಲ ಜನಸಂಖ್ಯೆಯ ಗುಂಪಿನಲ್ಲಿ ಮುನ್ನೆಚ್ಚರಿಕೆಯ ಪ್ರಮಾಣವನ್ನು ಹೆಚ್ಚಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. 22 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿ ಮಿಲಿಯನ್ಗೆ ಸರಾಸರಿ ದೈನಂದಿನ ಪ್ರತಿಗಳನ್ನು ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ವರದಿ ಮಾಡುತ್ತಿವೆ. ಆಕ್ಸಿಜನ್ ಸಿಲಿಂಡರ್ಗಳು, ಪಿಸಿಎ ಆಮ್ಲಜನಕ ಘಟಕಗಳು, ವೆಂಟಿಲೇಟರ್ಗಳು, ಲಾಜಿಸ್ಟಿಕ್ಸ್ ಮತ್ತು ಮಾನವ ಸಂಪನ್ಮೂಲ ಸೇರಿದಂತೆ ಆಸ್ಪತ್ರೆಯ ಮೂಲಸೌಕರ್ಯಗಳ ಕಾರ್ಯಾಚರಣೆಯ ಸಿದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು 10 ಮತ್ತು 11 ಏಪ್ರಿಲ್ ಎಲ್ಲ ಆರೋಗ್ಯ ಸೌಲಭ್ಯಗಳ ಕುರಿತು ಅಣುಕು ಅಭ್ಯಾಸಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಗೊತ್ತುಪಡಿಸಿದ ಹಾಸಿಗೆಗಳು ಹಾಗೂ ಆರೋಗ್ಯ ಕಾರ್ಯಕರ್ತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು, ರೋಗದ ಬಗ್ಗೆ ಸಮುದಾಯದ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಕೋವಿಡ್ ಇಂಡಿಯಾ ಪೋರ್ಟಲ್ನಲ್ಲಿ ನಿಯಮಿತವಾಗಿ ಕೋವಿಡ್ 19 ಡೇಟಾವನ್ನು ನವೀಕರಿಸಬೇಕು ಎಂದು ಹೇಳಿದರು. ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ತಲಾ 164, ತೆಲಂಗಾಣದಲ್ಲಿ 93 ಹಾಗೂ ಕರ್ನಾಟಕದಲ್ಲಿ 86 ಪ್ರಕರಣಗಳು ಪತ್ತೆಯಾಗಿವೆ. ಪ್ರಸಕ್ತ ವರ್ಷದಲ್ಲಿ ಸರಕು ಮತ್ತು ಸೇವೆಗಳಲ್ಲಿ ದೇಶದ ರಫ್ತು 750 ಶತಕೋಟಿ ಯುಎಸ್ ಡಾಲರ್ಗೆ ಹೆಚ್ಚಳವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ.
ದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸಾಫ್ಟ್ನ 23ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ ವರ್ಷದ 650 ಶತಕೋಟಿ ಯುಎಸ್ ಡಾಲರ್ಗಳಿಗೆ ಹೋಲಿಸಿದರೆ ಈ ವರ್ಷ ಸರಕು ಮತ್ತು ಸೇವೆಗಳಲ್ಲಿ ದೇಶದ ರಫ್ತು 750 ಶತಕೋಟಿ ಯುಎಸ್ ಡಾಲರ್ಗಳಿಗೆ ತಲುಪಲಿದೆ. ಇದು ಡಿಜಿಟಲ್ ಯುಗದಲ್ಲಿ ದೇಶದ ಸಾಧನೆಗಳನ್ನು ಪ್ರತಿಬಿಂಬಿಸುತ್ತದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗುವ ನಿಟ್ಟಿನಲ್ಲಿ ಸಂಕಲ್ಪ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದರು. ಇದೇ ವೇಳೆ ಇಂಡಿಯಾ ಸಾಫ್ಟ್ನಲ್ಲಿ 70 ಹೊಸ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿರುವ ದೇಶದ ಸಂಶೋಧನೆ ಮತ್ತು ಅಭಿವೃದ್ಧಿ ವೃತ್ತಿಪರರನ್ನು ಶ್ಲಾಘಿಸಿದರು. ಅಮೆರಿಕದ ನ್ಯಾಶ್ವಿಲ್ಲೆ ಪ್ರದೇಶದ ಶಾಲೆಯೊಂದಕ್ಕೆ ಯುವತಿಯೊಬ್ಬಳು ನುಗ್ಗಿ ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದಾಳೆ. ಶಸ್ತ್ರಾಸ್ತ್ರಗಳೊಂದಿಗೆ ಬಂದ ಯುವತಿ ಮೂವರು ವಿದ್ಯಾರ್ಥಿಗಳು ಮತ್ತು ಮೂವರು ವಯಸ್ಕರನ್ನು ಹತ್ಯೆ ಮಾಡಿದ್ದಾಳೆ. ಆಡ್ರಿ ಎಲಿಜಬೆತ್ ಹೇಲ್ ಎಂಬ ಮಹಿಳೆ ದಾಳಿ ನಡೆಸಿದ್ದು ಯಾವ ಉದ್ದೇಶಕ್ಕಾಗಿ ಗುಂಡಿನ ದಾಳಿ ನಡೆದಿದೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಅಮೆರಿಕದಲ್ಲಿ ಇದೇ ವರ್ಷ 89 ಶಾಲಾ ಗುಂಡಿನ ದಾಳಿ ನಡೆದಿರುವ ಬಗ್ಗೆ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಕಳೆದ ವರ್ಷ ಇಂತಹ 303 ಘಟನೆಗಳು ನಡೆದಿತ್ತು. ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಕ್ರಮ ಶಸ್ತ್ರಾಸ್ತ್ರಗಳ ನಿಷೇಧವನ್ನು ಜಾರಿಗೆ ತರಲು ಮತ್ತೆ ಸಂಸತ್ಗೆ ಕರೆ ನೀಡುವುದಾಗಿ ತಿಳಿಸಿದ್ದು ಇನ್ನೂ ಸ್ವಲ್ಪ ಪ್ರಗತಿ ಸಾಧಿಸುವ ಸಮಯ ಬಂದಿದೆ ಎಂದು ತಿಳಿಸಿದ್ದಾರೆ. And I want to commend the police who responded incredibly swiftly, within minutes, and the danger. And we have to do more to stop gun violence. It's ripping our communities apart, ripping the soul of this nation, ripping at the very soul of the nation. We have to do more to protect our schools so they aren't turned into prisons. You know, the shooter in this situation reportedly had 2 assault weapons and a pistol. So I call on Congress again to pass my assault weapons ban. It's about time that we began to make some more progress. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಲೋಕಾರ್ಪಣೆ, 300,000 ಅಧಿಕ ಉದ್ಯೋಗ ಸೃಷ್ಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಏಪ್ರಿಲ್ನಲ್ಲಿ ಮನ್ ಕಿ ಬಾತ್ನ 100ನೇ ಸಂಚಿಕೆ, ಲೋಕಸಭಾ ಕ್ಷೇತ್ರಗಳ ವಿಶೇಷತೆ ಪ್ರಸ್ತಾಪಿಸಲು ಪ್ರಧಾನಿ ಮನವಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ಗದ್ದಲ, ಕಲಾಪ ನಾಳೆಗೆ ಮುಂದೂಡಿಕೆ. ಹಾಗೂ ಸಮಗ್ರ ಅಭಿವೃದ್ಧಿಯತ್ತ ಭಾರತ, ಕಳೆದ 9 ವರ್ಷಗಳಲ್ಲಿ 70,000 ನವೋದ್ಯಮಗಳ ಆರಂಭ, ಸಚಿವ ಅಮಿತ್ ಶಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಿಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ಸೈಬರ್ ಸೆಕ್ಯುರಿಟಿ ಜಾಗೃತಿ ತರಬೇತಿಗೆ ops.sisec@karnataka.gov.in ಇಮೇಲ್ ಕಳುಹಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.